ನಮಸ್ಕಾರ ವೀಕ್ಷಕರೇ, ತಮಗೆಲ್ಲ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ತಮಗೆಲ್ಲ ಗೊತ್ತಿರೋ ಹಾಗೆ ಕ್ಲಾಸಿಕ್ ಕೆ ಎಸ್ ಐ ಸ್ಟಡಿ ಸರ್ಕಲ್ ಧಾರವಾಡದಲ್ಲಿ ಇದ್ದುಕೊಂಡು ರಾಜ್ಯದ ಮೂಲೆ ಮೂಲೆಯಲ್ಲಿ ಇರುವಂಥ ಈ ಒಂದು ಸ್ಪರ್ಧಾರ್ಥಿಗಳಿಗೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೀಬೇಕು ಅನ್ನುವಂಥವರಿಗೆ ಕಳೆದ 24 ವರ್ಷಗಳಿಂದ ತರಬೇತಿಯನ್ನು ನೀಡ್ತಾ ಬಂದಿದೆ. ಅದರಲ್ಲೂ ಪಿ ಎಸ್ ಐ ಪರೀಕ್ಷೆ ಅಂತಂದರೆ ಅದಕ್ಕೂ ಮತ್ತು ಕ್ಲಾಸಿಕ್ ಕೆ ಎಸ್ ಐ ಸ್ಟಡಿ ಸರ್ಕಲ್ಗೂ ತುಂಬ ಅವಿನಾಭಾವವಾದಂಥ ಒಂದು ಸಂಬಂಧ. ಯಾಕೆ ಹಾಗೆ ನಾನು ಹೇಳೋದು ಅಂತಂದರೆ, ಪ್ರತಿ ಸಲ ಪಿ ಎಸ್ ಐ ಪರೀಕ್ಷೆಯ ಫಲಿತಾಂಶ ಬಂದಾಗ ಈ ಕ್ಲಾಸಿಕ್ ಕೆ ಎಸ್ ಐ ಆ್ಯಂಡ್ ಐ ಎಸ್ ಸ್ಟಡಿ ಸರ್ಕಲ್ನಿಂದ ಕನಿಷ್ಠ 40-50 ಜನ ಅಭ್ಯರ್ಥಿಗಳು ಉತ್ತೀರ್ಣರಾಗಿರ್ತಾರೆ. ಸೊ ಆ ಒಂದು ಪರಂಪರೆ ಕಳೆದ ಹಲವಾರು ವರ್ಷಗಳಿಂದ ಹಲವಾರು ಬ್ಯಾಚ್ಗಳಲ್ಲಿ ರಿಪೀಟ್ ಆಗ್ತಾ ಬಂದಿರೋದನ್ನು ನಾವು ನೋಡ್ತಾ ಇದ್ದೇವೆ. ಸೊ ಹಾಗೆಯೇ ಇದೀಗ ಅಂದರೆ 2020 ಮಾರ್ಚ್ನಲ್ಲಿ ನಡೆದಂಥ ಏನು ಒಂದು 300 ಹುದ್ದೆಗಳು ಪಿ ಎಸ್ ಐ ಹುದ್ದೆಗಳು ಇದ್ದವು. ಸೊ ಆ ಒಂದು ಹುದ್ದೆಗಳಿಗೆ ನಡೆದಂಥ ಪರೀಕ್ಷೆಯಲ್ಲಿ ಅಗೇನ್ ಎಟ್ ಅಗೇನ್ ಕ್ಲಾಸಿಕ್ ಕೆ ಎಸ್ ಆ್ಯಂಡ್ ಐ ಎಸ್ ಸ್ಟಡಿ ಸರ್ಕಲ್ನ ವಿದ್ಯಾರ್ಥಿಗಳು ಬಹಳ ಅದ್ಭುತವಾದಂಥ ಫಲಿತಾಂಶವನ್ನು ಮಾಡಿದ್ದಾರೆ. ಸೊ ಅಂಥವರಲ್ಲಿ ಇದೀಗ ಒಬ್ಬ ಸಾಧಕಿ ನಮ್ಮ ಜೊತೆಗಿದ್ದಾರೆ. ಅವರು ಈ ಒಂದು ಪರೀಕ್ಷೆಯಲ್ಲಿ ಇಡೀ ರಾಜ್ಯಕ್ಕೆ 12ನೇ ರ್ಯಾಂಕ್ನೊಂದಿಗೆ ಆಯ್ಕೆಯಾಗಿದ್ದಾರೆ. ನಮಗೆ ನಿಜವಾಗಿಯೂ ಸಂಸ್ಥೆಗೂ ಅಭಿಮಾನ, ಮತ್ತು ಇಂಥ ಸಾಧಕರು ಸಂಸ್ಥೆಯಿಂದ ಪ್ರತಿ ವರ್ಷ ಹೊರಗೆ ಬರ್ತಿರುವಂಥದ್ದು ರಾಜ್ಯಕ್ಕೆ ಖಂಡಿತವಾಗಿಯೂ ಒಂದು ಅಪೂರ್ವವಾದಂಥ ಕೊಡುಗೆ ಅಂತ ಹೇಳ್ತಾ ಇದೀಗ ಆ ಸಾಧಕಿ ನಮ್ಮ ಜೊತೆಗಿದ್ದಾರೆ, ಜ್ಯೋತಿ ಜಿ ಎಸ್ ಅವರು. ಅವರು ಈ ಒಂದು ತಮ್ಮ ಸಾಧನೆಯ ಪಯಣವನ್ನು ಹೇಗೆಲ್ಲ ಸಾಗಿಸಿದರು ಮುಗಿಸಿದರು ಅನ್ನುವಂಥದ್ದನ್ನು ತಾವು ಕೇಳಿದ್ದಾದರೆ ಖಂಡಿತವಾಗಿ ತಮಗೂ ಕೂಡ ಅಂಥ ಒಂದು ಪ್ರೇರೇಪಣೆ ದೊರೆತದೆ, ಮತ್ತು ಮುಂಬರುವ ದಿನಗಳಲ್ಲಿ ತಾವು ಕೂಡ ಖಾಕಿ ಯೂನಿಫಾರ್ಮ್ನಲ್ಲಿ ಮಿಂಚೋದಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಹೇಳ್ತಾ ಇದೀಗ ತಮ್ಮೆಲ್ಲರ ಪರವಾಗಿ ಮತ್ತು ಕ್ಲಾಸಿಕ್ ಕೆ ಎಸ್ ಆ್ಯಂಡ್ ಐ ಎಸ್ ಸ್ಟಡಿ ಸರ್ಕಲ್ ಪರವಾಗಿ ಇಂಥ ಒಂದು ಒಳ್ಳೆಯ ಸಾಧನೆ ಮಾಡಿರುವಂಥ ಜ್ಯೋತಿ ಜಿ ಎಸ್ ಅವರಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಹೇಳ್ತಾ ಇದ್ದೇನೆ. ಕಂಗ್ರ್ಯಾಚುಲೇಷನ್ಸ್ ಟು ಯು ಮಾ. ಓಕೆ ಜ್ಯೋತಿ ಮೇಡಮ್, ತಾವು ಈ ಒಂದು ಪಿ ಎಸ್ ಐ ಪರೀಕ್ಷೆಯಲ್ಲಿ ಇದೀಗ ಒಂದು ಒಳ್ಳೆಯ ರ್ಯಾಂಕ್ನಲ್ಲಿ ಪಾಸ್ ಆಗಿದ್ದೀರಿ, ಖಂಡಿತವಾಗಿಯೂ ಇತರರಿಗೆ ಮಾದರಿ ಅಂತಾಗಿದ್ದೀರಿ, ಇನ್ಸ್ಪಿರೇಷನ್ ಅಂತಾಗಿದ್ದೀರಿ. ಈ ಒಂದು ತಮ್ಮ ಒಟ್ಟಾರೆ ಶೈಕ್ಷಣಿಕ ಬದುಕು, ತಮ್ಮ ಕೌಟುಂಬಿಕ ಹಿನ್ನೆಲೆ ಇದನ್ನು ತಿಳಿದುಕೊಂಡ್ರೆ ಎಷ್ಟೋ ಸಾಧಕರಿಗೆ ಒಂದು ಪ್ರೇರಣೆ ಸಿಗ್ತದೆ. ಯಾಕೆಂತಂದರೆ ಎಷ್ಟೋ ವಿದ್ಯಾರ್ಥಿಗಳು ಹೇಳ್ತಿರ್ತಾರೆ, ನಾನು ಹಳ್ಳಿಯಿಂದ ಬಂದಿದ್ದೀನಿ, ನಾನು ಸರ್ಕಾರಿ ಶಾಲೆಯಲ್ಲಿ ಓದಿದ್ದೀನಿ, ಹಾಗೆ ಹೀಗೆ ಅಂತ. ತಾವು ಕೂಡ ನಾನು ಕೇಳಿದ ಹಾಗೆ ಸರ್ಕಾರಿ ಶಾಲೆಯಲ್ಲಿ ಓದಿದ್ದೀರಿ 10ನೇ ತರಗತಿವರೆಗೆ, ಜೊತೆಗೆ ಹಳ್ಳಿಯಿಂದ ಬಂದಿದ್ದೀರಿ. ಸೊ ಇಂಥ ಒಬ್ಬ ಸಾಧಕಿ ಈಗ ಅವ್ರ ಮುಂದಿರೋದ್ರಿಂದ ಅವ್ರಿಗೂ ಅನ್ನಿಸ್ತದೆ ಖಂಡಿತವಾಗಿ ನಾವು ಕೂಡ ಹಳ್ಳಿಯಿಂದ ಇದ್ರೇನು, ಸರ್ಕಾರಿ ಶಾಲೆಯಿಂದ ಇದ್ರೇನು, ನಾನು ಕೂಡ ಸಾಧನೆ ಮಾಡಬಲ್ಲೆ ಅನ್ನುವಂಥ ಇನ್ಸ್ಪಿರೇಷನ್ ಅವ್ರಿಗೆ ಸಿಗ್ತದೆ. ಸೊ ಆ ನಿಟ್ಟಿನಲ್ಲಿ ತಾವು ತಮ್ಮ ಕೌಟುಂಬಿಕ ಪರಿಚಯ ಮತ್ತು ಶೈಕ್ಷಣಿಕ ಪರಿಚಯವನ್ನು ನಮ್ಮ ಕೇಳುವರಿಗೆ ಮಾಡಿಕೊಡಬೇಕು ಅಂತ ನಾನು ವಿನಂತಿಸ್ಕೊಳ್ತಾ ಇದ್ದೇನೆ. ಜ್ಯೋತಿ ಜಿ ಎಸ್, ನಾನು ದಾವಣಗೆರೆ ಡಿಸ್ಟಿಕ್ ಚನ್ನಗಿರಿ ತಾಲೂಕು ರಾಜಗುರುನಳ್ಳಿಯಿಂದ ಬಂದಿದ್ದೀನಿ. ಆ್ಯಕ್ಚುಲಿ ನನ್ನ ಪ್ರೈಮರಿ ಎಜುಕೇಷನ್ಸ್ ಎಲ್ಲ ಬಂದುಬಿಟ್ಟು ಸರ್ಕಾರಿ ಶಾಲೆಯಲ್ಲಿ ಅಪ್ ಟು 10th ತನಕ ಸರ್ಕಾರಿ ಶಾಲೆಯಲ್ಲಿ ನಡೆದಿರೋದು. ನೆಕ್ಸ್ಟು ಪಿ ಯುಗೆ ನಾನು ಸೈನ್ಸ್ ತೊಗೊಂಡೆ. ಸೈನ್ಸಲ್ಲಿ ಓಕೆ 92 ಆ ಥರ ಪರ್ಸೆಂಟೇಜ್ ಬಂತು. ನೆಕ್ಸ್ಟ್ ನಾನು ಇಂಜಿನಿಯರಿಂಗ್ ಬಂದೆ. ಇಂಜಿನಿಯರಿಂಗ್ ದಾವಣಗೆರೆಯಲ್ಲೇ ಕಂಪ್ಲೀಟ್ ಮಾಡಿದೆ. ಇಂಜಿನಿಯರಿಂಗ್ ಆದಮೇಲೆ ಓಕೆ ನಾನು ಪ್ರೈವೇಟ್ ಸೆಕ್ಟರಿಗೆ ಹೋಗ್ಬೇಕಂತಿದ್ದೆ. ಬಟ್ ಯಾವುದಾದ್ರೂ ಆಫೀಸರ್ಸು ಅಣ್ಣ ಕೊಟ್ಟಿದ್ದ ಪ್ರೇರಣೆ ಎಲ್ಲ ಸೇರಿಬಿಟ್ಟು ನಾನು ಈ ಕಡೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೆಯೋಣ ಅಂತ ಬಂದಿದ್ದೀನಿ. ಓಕೆ, ತಮ್ಮ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಪಯಣ ಯಾವಾಗಿನಿಂದ ಶುರುವಾಯಿತು? ಇಲ್ಲ ಸರ್, ನಂಗೆ ಆ್ಯಕ್ಚುಲಿ ಇದಕ್ಕೆ ಬರಬೇಕಂತೇನು ಪ್ಲ್ಯಾನ್ ಇರಲಿಲ್ಲ. ನಾ ಪ್ರೈವೇಟ್ ಸೆಕ್ಟರ್ಗಂತಲೇ ಹೋಗಿದ್ದೆ. ಅಲ್ಲಿ ಯಾವುದಾದ್ರೂ ಕಂಪ್ನೀಲಿ ಜಾಬ್ ಸಿಕ್ಕರೆ ಓಕೆ ಮಾಡೋಣ ಅಂತಲೇ ಹೋಗಿದ್ದೆ ಸರ್. ಬಟ್ ಆ ಟೈಮಲ್ಲೇ ಅಣ್ಣನ ಜಾಬ್ ಆಯಿತು. ಸೊ ನಂಗೆ ಅವನ ಥರನೇ ನಾನು ಆಗಬೇಕು, ನಾನು ಪಿ ಎಸ್ ಐ ಮಾಡಬೇಕಂತಲೇ ಬಂದೆ ಸರ್. ಬಟ್ ನನಗೆ ಆ್ಯಕ್ಚುಲಿ ಯಾವುದೂ ಇಂಟೆನ್ಷನ್ ಇರಲಿಲ್ಲ, ಹೋಗಲೇಬೇಕು ಅದಕ್ಕೆ ಮಾಡಲೇಬೇಕು ಆ ಥರ ಏನು ಇರಲಿಲ್ಲ ಸರ್. ಅಲ್ಲಿಗೆ ಇಲ್ಲಿ ಬಂದುಬಿಟ್ಟು ಧಾರವಾಡಲ್ಲಿ ಕ್ಲಾಸಿಗೆ ಸೇರಿಕೊಡ್ರಿ ಅಂದರು. ಸೇರಿಕೊಂಡೆ, ಕೋಚಿಂಗ್ ತೊಗೊಂಡೆ, ಅದೆಲ್ಲ ಆಯಿತು ಸರ್. ಓಕೆ, ನಮ್ಮಲ್ಲಿ ಒಂದು ತರಬೇತಿ ಪಡಿತಿರುವಾಗ ಈ ಒಂದು ಪಿ ಎಸ್ ಐ ಪರೀಕ್ಷೆಯ ಸಿದ್ಧತೆಗೆ ತಮಗೆ ಹೇಗೆ ಮಾರ್ಗದರ್ಶನ ಸಿಕ್ತು? ಓಕೆ, ನಾನು ಬಂದಿದ್ದು ಜಾನ್ವರಿಯಲ್ಲಿ ಬಂದೆ ಸರ್. ಲಾಸ್ಟ್ ಇಯರ್ ಜಾನ್ವರಿಲಿ ಬಂದೆ. ಬಂದುಬಿಟ್ಟು ಅಪ್ ಟು ಮೇ ತನಕನೂ ನನ್ನ ಕೋಚಿಂಗ್ ಕಂಪ್ಲೀಟ್ ಆಯಿತು. ಕೋಚಿಂಗ್ ಕಂಪ್ಲೀಟ್ ಆದಮೇಲೆ ಅಲ್ಲಿ ನಮಗೆ ನಾವು ಸೈನ್ಸ್ ಬ್ಯಾಕ್ಗ್ರೌಂಡಿಂದ ಬಂದಿದ್ದು ನಮ್ಗೆ ಆರ್ಟ್ಸ್ ಬಗ್ಗೆ ಮೀನ್ಸ್ ಹಿಸ್ಟ್ರಿ ಬಗ್ಗೆ ಜಿಯೋಗ್ರಫಿ ಬಗ್ಗೆ ಯಾವುದೂ ಗೊತ್ತಿರೋಂಗಿಲ್ಲ ಸರ್.
ಆ ಟೀಚರ್ಸ್ ಕೊಟ್ಟಿದ್ದು ಅವ್ರ ಕ್ಲಾಸ್ ಎಷ್ಟು ಚಂದ ಮಾಡ್ತಿದ್ರು ಅಂದರೆ ಸರ್, ನಮಗೆ ಓಕೆ ಒಂದು ಪಿಕ್ಚರ್ ಬರ್ತಿತ್ತು ಈ ಥರನೇ ಇದೆ, ಓಕೆ ಹಿಂಗೆ ಓದಬೇಕು ಎಲ್ಲ, ನಮ್ಗೆ ಅಷ್ಟು ಇನ್ಸ್ಪೈರ್ ಮಾಡ್ತಿದ್ರು ಸರ್. ಪ್ರತಿಯೊಬ್ಬರು ಲೆಕ್ಚರ್ಸ್ ಇರ್ಬೋದು, ಯಾರಾದರೂ ಆಗಿರ್ಬೋದು, ಒಂದು ಸ್ಟಾಫಿಂದ ಹಿಡಿದ್ಬಿಟ್ಟು ಅಷ್ಟೇ ಪ್ರೇರಣೆ ಕೊಡ್ತಿದ್ರು ಸರ್. ರೈಟ್. ಸೊ ಇಲ್ಲಿ ಒಬ್ಬ ವಿಜ್ಞಾನದ ವಿದ್ಯಾರ್ಥಿ ಕ್ಲಾಸಿಕ್ನಂಥ ಸಂಸ್ಥೆಗೆ ಬಂದಾಗ ಅವರಿಗೆ ಸಹಜವಾಗಿ ಮಾನವಿಕ ಶಾಸ್ತ್ರಗಳು, ಏನು ಹ್ಯುಮ್ಯಾನಿಟೀಸ್ ಅಂತ ಕರಿತೀವಿ, ಅವುಗಳ ಬಗ್ಗೆ, ಹಾಗೆ ಹ್ಯುಮ್ಯಾನಿಟೀಸ್ ಬ್ಯಾಕ್ಗ್ರೌಂಡ್ ಇದ್ದವ್ರಿಗೆ ಸೈನ್ಸ್ ಬಗ್ಗೆ ತೊಂದರೆ ಆಗೋದು ತುಂಬ ಸಹಜ. ಜ್ಯೋತಿ ಅವರು ಹೇಳೋ ಹಾಗೆ ಸ್ವಲ್ಪ ತಮಗೆ ಒಳ್ಳೆಯ ಮಾರ್ಗದರ್ಶನ ಕೊಡುವಂಥ ಶಿಕ್ಷಕರಿದ್ದರೆ ಯಾವ ವಿಷಯನೂ ಕೂಡ ಈ ಒಂದು ಮ್ಯಾಚುರಿಟಿಗೆ ಕಷ್ಟ ಆಗೋದಿಲ್ಲ ಅನ್ನುವಂಥದ್ದು ಇವಾಗ ಅವರು ಸಾಕ್ಷಿಯಾಗಿದ್ದಾರೆ. ರೈಟ್. ಸೊ ಹಾಗೆ ತಾವು ತರಬೇತಿ ತೆಗೆದುಕೊಳ್ತಾನೆ, ಈ ಒಂದು ಏನು ನಿಮ್ಮದು ಮುಂದೆ ಪಿ ಎಸ್ ಐ ಪರೀಕ್ಷೆ ಇದೆ, ಅದಕ್ಕೆ ನೀವು ಮಾದರಿ ಪರೀಕ್ಷೆಗಳನ್ನ ಏನಾದರೂ ಬರಿತಾ ಇದ್ರಾ? ಹೌದು ಸರ್, ನಾನು ಫಸ್ಟಿಗೆ ಏನು ಮಾಡಿದೆ, ಕೋಚಿಂಗ್ ಮುಗಿದ ತಕ್ಷಣವೇ ಇವಾಗ ಏನಂತಾರೆ ಎಲ್ಲರೂ ಅಂದರೆ ನೋಟಿಫಿಕೇಷನ್ ಆಗಲಿ ಆಮೇಲೆ ಓದೋಣ ಅಂತೆಲ್ಲ ಮೈಂಡ್ ಸೆಟ್ ಇರುತ್ತೆ ಸರ್ ಕೆಲವರಿಗೆ, ಬಟ್ ಹಂಗೆ ಮಾಡಬಾರ್ದು. ಏನು ಮಾಡಬೇಕಂದ್ರೆ ಕೋಚಿಂಗ್ ಮುಗೀತಲ್ವಾ, 5th to 10th ತನಕ ನಾನು ಫಸ್ಟ್ ಗೌರ್ಮೆಂಟ್ ಬುಕ್ಸ್ ಕಂಪ್ಲೀಟ್ ಮಾಡಿದೆ ಸರ್. ಕಂಪ್ಲೀಟ್ ಮಾಡಿಬಿಟ್ಟು ಸರ್ ಕೊಟ್ಟಿರೋ ನೋಟ್ಸು, ಕ್ಲಾಸಿಕ್ ನೋಟ್ಸು ಎಲ್ಲ ಕಂಬೈನ್ ಮಾಡಿ ನಾನೇ ಒಂದು ನೋಟ್ಸ್ ಮಾಡಿದೆ. ನೆಕ್ಸ್ಟ್ ಮಾಡಿಬಿಟ್ಟು ನಾನು ಫಸ್ಟ್ ನನಗೆ ಮಾಕ್ ಟೆಸ್ಟ್ ಅಟೆಂಡ್ ಮಾಡಬೇಕು, ಭಯ ಆಗ್ತಿತ್ತು ಸರ್. ಭಯ ಆಗ್ತಿರುವಾಗ ಮೀನ್ಸ್ ಯಾವುದೋ ಫ್ರೆಂಡ್ ಬಂದುಬಿಟ್ಟು ಇಲ್ಲಿ ಇರಲಿ ಬಾ ಇದೊಂದ್ಸರಿ ಬರೆದ್ಬಿಡು ಅಂತ ಕರ್ಕೊಂಡು ಹೋದರು. ಫಸ್ಟ್ ಟೈಮ್ ನಾನು ಅಟೆಂಡ್ ಮಾಡಿದಾಗ ಮೇ ಬಿ 50-45 ಎಷ್ಟೋ ಆಗಿತ್ತು ಸರ್. ಹಂಗೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ, ಇನ್ನು ಪ್ರಾಕ್ಟೀಸ್ ಮಿಕ್ಸ್ ಮ್ಯಾಮ್ ಪರ್ಫೆಕ್ಟ್ ಅಂತಾರಲ್ಲ ಆ ಥರ ಸರ್, ಪ್ರಾಕ್ಟೀಸ್ ಮಾಡ್ತಾ 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 ಅದು 82 ರೇಂಜಿ ಬರೋಕ್ಕೆ ಸ್ಟಾರ್ಟ್ ಆಯಿತು. ಪ್ರತಿ ಸರಿನೂ ನಾ ಯಾವ ವೀಕು ಅಟೆಂಡ್ ಮಾಡ್ದಂಗೆ ಇಲ್ಲವೇ ಇಲ್ಲ ಸರ್ ಟೆಸ್ಟನ್ನೆಲ್ಲ. ರೈಟ್. ಸೊ ಮಾದರಿ ಪರೀಕ್ಷೆ ಬರೆಯೋದು ತುಂಬ ಮುಖ್ಯ ಅನ್ನುವಂಥದ್ದು ಪ್ರತಿಯೊಬ್ಬ ಸಾಧಕನ ಅನುಭವ. ಆ್ಯಂಡ್ ಫಾರ್ಚುನೇಟ್ಲಿ ಸೊ ಫಾರ್ ಆಸ್ ಕರ್ನಾಟಕ ಇಸ್ ಕನ್ಸರ್ನ್ಡ್, ಕ್ಲಾಸಿಕ್ ಕೆ ಎಸ್ ಆ್ಯಂಡ್ ಐ ಎಸ್ ಸ್ಟಡಿ ಸರ್ಕಲ್ ಇಸ್ ದ ಓನ್ಲಿ ಇನ್ಸ್ಟಿಟ್ಯೂಟ್ ಹುಚ್ ಕಂಡಕ್ಟ್ಸ್ ಸಚ್ ಮಾಡೆಲ್ ಟೆಸ್ಟ್ಸ್ ಆನ್ ಎವ್ರಿ ಸಂಡೇ ಬೋತ್ ಇನ್ ಧಾರವಾಡ ಆ್ಯಂಡ್ ಬೆಂಗಳೂರು. ಯುನೋ ವಿ ಹ್ಯಾವ್ ಬೀನ್ ಕಂಡಕ್ಟಿಂಗ್ ಸಚ್ ಟೆಸ್ಟ್ಸ್ ಫಾರ್ ದ ಲಾಸ್ಟ್ 15 ಇಯರ್ಸ್. ಸೊ ಇದು ಈ ಒಂದು ಪ್ರತಿ ರವಿವಾರ ನಡೆಯುವಂಥ ಮಾದರಿ ಪರೀಕ್ಷೆ ಅಂತೇನಿದೆ, ಇಟ್ ಈಸ್ ವೆರಿ ವೆರಿ ಕ್ರೂಷಿಯಲ್ ಅನ್ನುವಂಥದ್ದಕ್ಕೆ ಜ್ಯೋತಿಯವರ ಸಹಿತ ಸಾವಿರಾರು ಸಾವಿರಾರು ಸಾಧಕರು ಇವತ್ತು ನಮಗೆ ಉದಾಹರಣೆಯಾಗಿದ್ದಾರೆ. ಯಾಕೆ ಇದನ್ನು ವಿಶೇಷವಾಗಿ ನಮ್ಮ ವೀಕ್ಷಕರು ಮತ್ತು ಮುಂದೆ ಪಿ ಎಸ್ ಐ ಪರೀಕ್ಷೆ ಬರೆಯುವಂಥ ವಿದ್ಯಾರ್ಥಿಗಳು ಗಮನಿಸಬೇಕು ಅಂತಂದರೆ, ನೀವು ಕೇವಲ ಓದುತ್ತಾ ಹೋದರೆ ಸಾಕಾಗೋದಿಲ್ಲ, ಜೊತೆಗೆ ನೀವು ಏನನ್ನು ಓದಿದ್ದೀರಿ ಮತ್ತು ಅದು ಪರೀಕ್ಷೆಗೆ ಎಷ್ಟು ಪೂರಕ ಆಗಿದೆ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳೋ ಸಲುವಾಗಿ, ಇವ್ಯಾಲ್ಯುಯೇಟ್ ಮಾಡ್ಕೊಳ್ಳೋ ಸಲುವಾಗಿ ನೀವು ಮಾದರಿ ಪರೀಕ್ಷೆಗಳನ್ನು ಬರಿತಾ ಇರಬೇಕು. ಅಫ್ಕೋರ್ಸ್ ನಮ್ಮ ಸಂಸ್ಥೆಯಿಂದ ಆ ಫೆಸಿಲಿಟಿ ಸತತವಾಗಿ ತಮಗೆ ಸಿಗ್ತದೆ. ಇವಾಗ ಖಂಡಿತವಾಗಿಯೂ ಕೋವಿಡ್ ಹಿನ್ನೆಲೆ ಒಳಗೆ ಆ ಒಂದು ಸೇವೆ ನಿಂತಿರ್ಬೋದು, ಹೊರತಾಗಿ ಈಗ ಆ್ಯಸ್ ಸೂನ್ ಆ್ಯಸ್ ಯುನೋ ವಿ ಗೆಟ್ ಪರ್ಮಿಷನ್ ಫ್ರಾಮ್ ದ ಗೌರ್ಮೆಂಟ್ ಸೈಡ್, ಅಗೇನ್ ವಿಲ್ ಸ್ಟಾರ್ಟ್ ಸಚ್ ಮಾಡೆಲ್ ಟೆಸ್ಟ್ ಹಿಯರ್ ಇನ್ ಧಾರವಾಡ ಆ್ಯಂಡ್ ಇನ್ ಅವರ್ ಬೆಂಗಳೂರು ಬ್ರ್ಯಾಂಚ್ ಆಸ್ ವೆಲ್. ರೈಟ್. ಸೊ ಹೀಗೆ ತಾವು ಮಾದರಿ ಪರೀಕ್ಷೆಯನ್ನು ಬರೆಯುವಾಗ ಎರಡು ಪತ್ರಿಕೆಗಳು ಬರ್ತದೆ, ಪತ್ರಿಕೆ 1 ಮತ್ತು ಪತ್ರಿಕೆ 2. ಓಕೆ, ಆ ಪತ್ರಿಕೆ 1 ರ ಸಿದ್ಧತೆ ನಿಮ್ಮದು ಹೇಗಿತ್ತು? ಅಲ್ಲಿ 3 ಸೆಕ್ಷನ್ಸ್ ಇದೆ, ಒಂದೊಂದನ್ನಾಗಿ ತಾವು ಹೇಗೆ ಸಿದ್ಧತೆ ಮಾಡಿಕೊಂಡ್ರಿ, ಅದರಲ್ಲಿ ಏನು ಬದಲಾವಣೆ ಬಂತು ಆ ಮಾದರಿ ಪರೀಕ್ಷೆ ಬರೆಯೋದ್ರಿಂದ ಅನ್ನೋದನ್ನು ನಮ್ಮ ವೀಕ್ಷಕರಿಗೆ ಹೇಳುವಂಥ ಸರ್. ಫಸ್ಟು ಅಲ್ಲಿ ಎಸ್ಸೆ ಬರುತ್ತೆ ಸರ್, ಎಸ್ಸೆಯಲ್ಲಿ ನಮ್ಗೆ ಏನು ಬರೀಬೇಕು ಏನೂ ಗೊತ್ತಾಗಿರಂಗಿಲ್ಲ. ನಾವು ಕರೆಂಟ್ ಅಫೇರ್ಸು ಪೇಪರ್ಸ್ ಓದ್ತಿರ್ತೀವಲ್ಲ ಸರ್, ಅವಾಗ ಆರ್ಟಿಕಲ್ ಬರ್ತವೆ ಅವನ್ನೆಲ್ಲ ಓದ್ತಿರ್ತೀವಿ ನಾವು. ಓದ್ತಿರುವಾಗ ಯಾವ ಪಾಯಿಂಟ್ಸ್ ಬೇಕು ಅದನ್ನೆಲ್ಲ ನೋಟ್ ಮಾಡ್ಕೊತಿದ್ದೆ ಸರ್ ನಾನು ಕೆಲವೊಂದು ಟೈಮು. ಮತ್ತು ಇವಾಗ ಎಸ್ಸೆಸ್ ಎಲ್ಲ ಬುಕ್ಸ್ ಬರ್ತವಲ್ಲ ಸರ್, ತುಂಬ ಬುಕ್ಸ್ನ ರೆಫರ್ ಮಾಡಿದ್ದೀನಿ ಅದೆಲ್ಲ ಮಾಡ್ಕೊತ ನಾನೊಂದು ಮಿನಿಮಮ್ ಒಂದು 30 ಎಸ್ಸೆಸ್ ಅಂತೂ ರೆಫರ್ ಇದನ್ನು ಮಾಡಿದ್ದೆ ಸರ್, ನಾನೇ ಪ್ರಿಪೇರ್ ಮಾಡಿದ್ದೆ ಎಸ್ಸೆಸ್ಸು. ಮತ್ತು ಟ್ರಾನ್ಸ್ಲೇಷನ್ ಬಂದುಬಿಟ್ರೆ ಸರ್, ನಾನು ಸೈನ್ಸ್ ಬ್ಯಾಕ್ಗ್ರೌಂಡಿಂದ ಬಂದಿರೋದ್ರಿಂದ ಅಷ್ಟೊಂದು ಟಫ್ ಆಗಲ್ಲ ಟ್ರಾನ್ಸ್ಲೇಷನ್ ಎಲ್ಲ, ಓಕೆ ಮಾಡ್ಬೋದು ಆ ಥರ ಎಲ್ಲ ಇತ್ತು ಸರ್. ಮತ್ತು ಸೆಕೆಂಡ್ ಪೇಪರ್ ಬಂದುಬಿಟ್ಟು ಕರೆಂಟ್ ಅಫೇರ್ಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸರ್, ಅಪ್ ಟು ಡೇಟ್ ನಾವು ಕರೆಂಟ್ ಅಫೇರ್ಸ್ನ ಫಾಲೋ ಮಾಡಲೇಬೇಕು, ಏನಿದೆ ಏನಿಲ್ಲ ಎಲ್ಲ ನೋಡ್ಕೊತಾನೆ ಇರಬೇಕು ಸರ್. ಡೈಲಿ ಪೇಪರ್ಸ್ ರೆಫರ್ ಮಾಡಬೇಕು ಅಂದರೆ ನಮ್ಮದು ಕ್ಲಾಸಿಕ್ಕಿಂದ ಆಫೀಸಸ್ ಅಡ್ಡ ಸರ್ಗಳೆಲ್ಲ ಬರಸರು ಅವರೆಲ್ಲ ತುಂಬ ಅವರೇ ಮಾಡ್ತಿದ್ದಾರೆ ಸರ್, ಅವನ್ನೆಲ್ಲ ನಾನು ಫಾಲೋ ಮಾಡ್ತಿದ್ದೆ, ಹಾಗಾಗಿ ಕರೆಂಟ್ ಅಫೇರ್ಸ್ ಅಷ್ಟೊಂದು ಟಫ್ ಆಗಿಲ್ಲ ಸರ್. ಮತ್ತು ಸಬ್ಜೆಕ್ಟ್ ಬಂದರೆ ಕ್ಲಾಸ್ ನಾನು ಆಲ್ಮೋಸ್ಟ್ ಕ್ಲಾಸಿಕ್ಸ್ ನೋಡ್ಸಿ ತುಂಬ ರೆಫರ್ ಮಾಡಿದ್ದೀನಿ ಸರ್, ಆಥರ್ಸ್ ಬುಕ್ಕಿನ ಕ್ಲಾಸಿಕ್ ನೋಟ್ಸಲ್ಲೇ ಆಲ್ಮೋಸ್ಟ್ ಇತ್ತಲ್ವ ಸರ್, ಹಂಗಾಗಿ ನಾನು ಫಸ್ಟು ಎಷ್ಟು ಸರಿ ರಿವಿಷನ್ ಆಗುತ್ತೋ ಅಷ್ಟು ಸರಿ ಕ್ಲಾಸಿಕ್ ನೋಟ್ಸ್ನೇ ರಿವಿಷನ್ ಮಾಡ್ತಿದ್ದೆ ಸರ್. ಎಸ್, ಇಟ್ ಈಸ್ ಆಲ್ವೇಸ್ ಸೇಡ್ ದ್ಯಾಟ್ ಯು ರೆಫರ್ ಒನ್ ಬೆಸ್ಟ್ ಬುಕ್ ಇನ್ಸ್ಟೆಡ್ ಆಫ್ ಗೋಯಿಂಗ್ ಫಾರ್ ಡಜನ್ಸ್ ಆಫ್ ಬುಕ್ಸ್ ಅಂತ. ಸೊ ಹಾಗೆ ಅವರು ನಮ್ಮ ಸ್ಪರ್ಧಾಸ್ಫೂರ್ತಿ ಪ್ರಕಾಶನದಿಂದ ಬರುವಂಥ ಪಿ ಎಸ್ ಐ ಪರೀಕ್ಷೆಗೆ ಇರುವಂಥ ಅಧ್ಯಯನ ಸಾಮಗ್ರಿಯನ್ನು ಮತ್ತು ಕ್ಲಾಸಿಕ್ ಕೆ ಎಸ್ ಆ್ಯಂಡ್ ಐ ಎಸ್ ಸ್ಟಡಿ ಸರ್ಕಲ್ನಲ್ಲಿ ಏನು ನಮ್ಮ ಸಂಪನ್ಮೂಲ ವ್ಯಕ್ತಿಗಳಿದ್ದಾರೆ ಅವರು ಕೊಡುವಂಥ ನೋಟ್ಸ್ಗಳನ್ನು ನಿರಂತರವಾಗಿ ರೆಫರ್ ಮಾಡ್ತಾ ಹೋದರು ಅನ್ನುವಂಥದ್ದು, ಅವರಿಗೆ ಅದು ವಿಶೇಷವಾಗಿ ಸಹಾಯಕ್ಕೆ ಬಂತು ಅನ್ನುವಂಥ ಒಂದು ಅನುಭವವನ್ನು ಜ್ಯೋತಿ ಅವರು ಹಂಚಿಕೊಂಡಿದ್ದಾರೆ. ಓಕೆ, ಪರ್ಟಿಕ್ಯುಲರ್ಲಿ ಈ ಒಂದು ಪೇಪರ್ 2 ಅಂತ ಬಂದಾಗ ಅಲ್ಲಿ ನೆಗೆಟಿವ್ ಮಾರ್ಕಿಂಗ್ ಅನ್ನುವಂಥದ್ದಿದೆ. ಸೊ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್, ಅದು ಟ್ರಿಕ್ಕಿ ಪಾಯಿಂಟ್ ಅಂತಲೂ ನಾವು ಹೇಳ್ತೀವಿ. ಎಷ್ಟೋ ಸಲ ಆ ನೆಗೆಟಿವ್ದಿಂದಾಗಿಯೇ ಆಯ್ಕೆ ಆಗಬೇಕಾದ್ರೆ ಹೊರಗುಳಿದಿರುವಂಥ ಉದಾಹರಣೆಗಳನ್ನು ಕೂಡ ನಾವು ನೋಡ್ತಿದ್ದೀವಿ. ಸೊ ತಾವು ಹೇಗೆ ಅದನ್ನು ಮ್ಯಾನೇಜ್ ಮಾಡಿದ್ರಿ?
ಇವಾಗ ಎಕ್ಸಾಮ್ ಬರೆಯುವಾಗ ಸರ್ ನಾನು ಏನು ಮಾಡ್ತಿದ್ದೆ, ಫಸ್ಟ್ ನನಗೆ ಯಾವ ಕನ್ಫರ್ಮ್ ಇರ್ತಾವ ಅವ್ನು ಫಸ್ಟ್ ಹಾಕ್ಬಿಡ್ತಿದ್ದೆ ಸರ್. ಕನ್ಫರ್ಮ್ ಇದ್ದಾಗ ಹಾಕ್ ಮಾಡಿ ಡೌಟ್ ಇರ್ತಾವಲ್ವ ಸರ್, ಅವನ್ನ ಒಂದು ಪಾಯಿಂಟ್ ಮಾಡಿ ಇಟ್ಕೊಂತಿದ್ದೆ ನಾನು ಫಸ್ಟು. ಇದು ಡೌಟ್ ಇದೆ, ಓಕೆ ಡೌಟ್ ಇದೆ, ಅವನ್ನೆಲ್ಲ ಇಟ್ಕೊತಿದ್ದೆ ಸರ್. ಓಕೆ ನಾನು ಮ್ಯಾಕ್ಸಿಮಮ್ ಆಯಿತು ಅಂದಾಗ ನಾನು ಅವ್ನು ಟಚ್ ಮಾಡ್ತಿದ್ದೆ ಸರ್. ಇಲ್ಲ ಅಂದರೆ ಇಲ್ಲ, ಇದೇ ಮ್ಯಾಕ್ಸಿಮಮ್ ಆಗಿದೆ ಅಂದರೆ ಬಿಟ್ಬಿಡ್ತಿದ್ದೆ ನಾನು, ಅವ್ನು ಟಚ್ ಮಾಡೋಕ್ಕೆ ಹೋಗ್ತಿರ್ಲಿಲ್ಲ. ಯಾಕೆಂದರೆ ಇವೇ ಸರಿಯಾಗಿದ್ದಾವೆ ಅಂದಾಗ ಅಲ್ಲಿ ನೆಗೆಟಿವ್ಸ್ ನನಗೆ ಅನುಮಾನದಿಂದ ಹಾಕ್ಬಿಟ್ರೆ ಸರ್ ಇದು ಮಾರ್ಕ್ಸ್ ಹೋಗ್ಬಿಡುತ್ತೆ. ಹಂಗಾಗಿ ನಾನು ಎಷ್ಟು ಬೇಕೋ ಅಷ್ಟು ಹಾಕ್ಬರ್ತಿದ್ದೆ ಸರ್. ಸೊ ಹಾಗೆ ಬೀಟಿಂಗ್ ಅರೌಂಡ್ ದ ಬುಷ್ ಅಥವಾ ಸುಮ್ಮನೆ ಅಂದಾಜಾಗಿ ನೀವು ಮಾರ್ಕ್ ಮಾಡೋ ಬದಲಿಗೆ ಯಾವುದ್ರ ಬಗ್ಗೆ ನಿಮಗೆ ಉತ್ತರದ ಬಗ್ಗೆ ವಿಶ್ವಾಸ ಇದೆ ಅಂಥ ಪ್ರಶ್ನೆಗಳನ್ನು ಮಾತ್ರ ಅಟೆಂಪ್ಟ್ ಮಾಡಬೇಕು ಅನ್ನುವಂಥದ್ದು ಜ್ಯೋತಿಯವರು ನಿಮಗೆ ನೀಡ್ತಿರುವಂಥ ಒಂದು ಸಂದೇಶ. ಸೊ ಇದನ್ನು ವಿಶೇಷವಾಗಿ ತಾವು ಗಮನಿಸಬೇಕು, ಯಾಕಂದರೆ ಭಾಳಷ್ಟು ವಿದ್ಯಾರ್ಥಿಗಳನ್ನು ನೋಡಿದ್ದೀನಿ ಆಯ್ಕೆಯಾಗಬೇಕಾದವರು ಹೊರಗುಳಿಯುವಂಥ ಸಂದರ್ಭಗಳು ಯಾವಾಗ ಅಂದರೆ ಒಂದು ಎರಡು ಮೂರು ನಾಲ್ಕು ಅಂಕಗಳು ಆ ನೆಗೆಟಿವ್ ಅಟೆಂಪ್ಟ್ದಿಂದಾಗಿ ಏನು ಅಲ್ಲಿ ನೆಗೆಟಿವ್ ಮಾರ್ಕ್ಸ್ದಿಂದಾಗಿ ಕಳ್ಕೊಳ್ತಾರೆ ಅದರಿಂದ ಹೊರಗುಳಿಯುವಂಥದ್ದು ಆಗ್ತದೆ ಅಂತ. ಓಕೆ ಮೇಡಮ್, ಸೊ ಇದರೆಲ್ಲದರ ಹಿಂದೆ ಮೊದಲಿಗೆ ನಾವು ನೋಡಬೇಕಾದದ್ದು ಒಂದು ಫಿಸಿಕಲ್ ಟೆಸ್ಟ್ ಅಂತಿದೆ, ಎಂಡ್ಯೂರೆನ್ಸ್ ಟೆಸ್ಟ್ ಅಂತಿದೆ. ಸೊ ಆ್ಯಕ್ಚುಲಿ ಅದ್ರ ಬಗ್ಗೆ ತಮ್ಮ ಸಿದ್ಧತೆ ಹೇಗಿತ್ತು, ಪರ್ಟಿಕ್ಯುಲರ್ಲಿ ಬೀಯಿಂಗ್ ಎ ಲೇಡಿ ನೀವು ಅದನ್ನು ಹೇಗೆ ಮ್ಯಾನೇಜ್ ಮಾಡಿದಿರಿ ಅಂತ? ಇಲ್ಲ ಸರ್, ಆ್ಯಕ್ಚುಲಿ ನಾನು ಧಾರವಾಡ ಬರೋಕ್ಕಿಂತ ಮುಂಚೆ ನನಗೆ ಓಕೆ ಈ ಥರ ಫಿಸಿಕಲ್ ಇರುತ್ತೆ, ಪಿ ಎಸ್ ಐಗೆ ಇಷ್ಟು ಹೈಟ್ ಇರಬೇಕು, ನಂಗೆ ಅಷ್ಟೊಂದೆಲ್ಲ ಗೊತ್ತಿರಲಿಲ್ಲ ಸರ್. ಇಲ್ಲಿ ಬಂದಮೇಲೆ ನಮ್ಮ ಕ್ಲಾಸಿಕ್ಕಿಂದನೇ ವೆಹಿಕಲ್ಸ್ ಎಲ್ಲ ಬಿಡ್ತಾರೆ ಸರ್ ಫಿಸಿಕಲ್ಗೆ ಮಾರ್ನಿಂಗು. ಸೊ ಆ ವೆಹಿಕಲ್ಗೆ ಹೋಗ್ಬಿಟ್ಟು ಅಲ್ಲಿ ಟೀಚ್ ಅಂದರೆ ಕೋಚ್ ಕೊಡೋರೇ ಇರ್ತಾರೆ ಸರ್, ಛತ್ರಪತಿ ಸರ್ ಅಂತ, ಅವರೆಲ್ಲ ಕೊಡ್ತಾ ಇದ್ರು ಅಲ್ವಾ ಸರ್. ನಂಗೆ ಹೈಟ್ ಬರುತ್ತೋ ಇಲ್ವೋ ಅದು ನಂಗೆ ಫಸ್ಟ್ ಫಿಸಿಕಲ್ ಅಟೆಂಡ್ ಮಾಡೋದು ಅನ್ಕೊಂಡು ನನಗೆ ಡೌಟ್ ಇತ್ತು ಸರ್, ನಂದು ಇದೆಯೋ ಇಲ್ವೋ ಐಟು, ಇದೆಯೋ ಇಲ್ವೋ ಅದೇ ನಂಗೆ ಕನ್ಫರ್ಮ್ ಇರಲಿಲ್ಲ ಸರ್ ಐಟ್ ಅಂತ. ಅವ್ರು ಪ್ರಾಕ್ಟೀಸ್ ಮಾಡಬೇಕು ಮಾಡಬೇಕಷ್ಟೇ, ಓಡ್ತಿದ್ದೆ ಸರ್ ಎಷ್ಟು ಜನ ಇದ್ರು ಸುಮ್ಮನೆ ಓಡ್ತಿದ್ದೆ. ಆಮೇಲೆ ಲಾಂಗ್ ಜಂಪ್ ಎಲ್ಲ ಸರೇ ಹೇಳ್ಕೊಡ್ತಿದ್ರು ನಂಗೆ. ಆ್ಯಕ್ಚುಲಿ ಇಲ್ಲಿ ಬಂದಮೇಲೆ ತೆಳ್ಳಾಗಿದ್ದೀನಿ, ತುಂಬ ದಪ್ಪ ಇದೆ ಸರ್, ಓಡೋಕ್ಕೂ ಆಗ್ತಿರ್ಲಿಲ್ಲ ನನಗೆ. ಹಂಗಾಗಿ ಸರ್ ಎಲ್ಲ ಅವರೆಲ್ಲ ತುಂಬ ಎನ್ಕರೇಜ್ ಮಾಡಿದ್ರು ಸರ್, ಆಗುತ್ತೆ ಹೋಗು ನಿನ್ನ ಕೈಯಲ್ಲಿ, ಆಗುತ್ತೆ ಹೋಗು ಅಂತ. ಹಂಗಾಗಿ ಫಸ್ಟ್ ಫಿಸಿಕಲ್ ಅಟೆಂಡ್ ಮಾಡೋ ತನಕನೂ ನಂದು ಹೈಟ್ ಇರುತ್ತೆ ಇಲ್ಲ ಏನೂ ಕನ್ಫರ್ಮ್ ಇಲ್ಲ ಸರ್. ಹೋಗಿ ಅಟೆಂಡ್ ಮಾಡಿದೆ, ಲೈಟ್ ಬಂತು, ಆವಾಗಿಂದ ಕಾನ್ಫಿಡೆನ್ಸ್ ಬಂತು ಸರ್, ಓಕೆ ಮಾಡ್ತೀನಿ ನಾನು, ಆಗುತ್ತೆ ನನ್ನ ಕೈಲಿ ಅಂತ ಆವಾಗ ಬಂದಿದ್ದು ಸರ್. ಇಲ್ಲಿ ಕೂಡ ಒಂದು ಸಂದೇಶ ಇದೆ ಜ್ಯೋತಿಯವ್ರ ಕಡೆಯಿಂದ, ಏನು ಅಂತಂದರೆ ಭಾಳಷ್ಟು ಜನ ಏನು ಹೇಳ್ತಾರಲ್ಲ, ಯುದ್ಧಕ್ಕೆ ಹೋಗೋಕ್ಕಿಂತ ಮುಂಚೆನೇ ಸೋಲನ್ನು ಒಪ್ಕೊಳ್ಳೋದು ಅನ್ನುವಂಥ ಮನಸ್ಥಿತಿ. ಭಾಳಷ್ಟು ಜನ ಏ ನನಗೆ ಓಡೋದಕ್ಕಾಗೋದಿಲ್ಲ, ಜಿಗಿಯೋದಕ್ಕಾಗೋದಿಲ್ಲ. ಎಸ್, ಅವರೇ ತಮ್ಮ ಅನುಭವ ಹಂಚಿಕೊಂಡ್ರು. ಏನು ಅಂತಂದರೆ ನಾನು ಇಲ್ಲಿಗೆ ಬರೋಕ್ಕಿಂತ ಮುಂಚೆ ಅದರ ಈ ಒಂದು ಸಿದ್ಧತೆ ಮಾಡೋಕ್ಕಿಂತ ಮುಂಚೆ ನಾನು ದೈಹಿಕವಾಗಿ ಹೆಚ್ಚು ಅದಕ್ಕೆ ಸೂಕ್ತ ಅನ್ನುವಾಗಿದ್ದಿರಲಿಲ್ಲ. ಬಟ್ ಯಾವಾಗ ಇಲ್ಲಿ ಕ್ಲಾಸಿಕ್ ಸಂಸ್ಥೆಯಿಂದ ಕೊಡುವಂಥ ಒಂದು ದೈಹಿಕ ಪರೀಕ್ಷೆಯ ಕುರಿತಾದಂಥ ತರಬೇತಿ ಕೂಡ ಭಾಳ ವ್ಯವಸ್ಥಿತವಾಗಿ ಭಾಳ ಪ್ರೊಫೆಷ್ನಲ್ ವೇದೊಳಗೆ ಪ್ರತಿದಿನ ಮುಂಜಾನೆ ನಮ್ಮ ವಿದ್ಯಾರ್ಥಿಗಳನ್ನು ಅಲ್ಲಿ ಗ್ರೌಂಡ್ಗೆ ಕರ್ಕೊಂಡು ಹೋಗಿ ಆ ಥರ ಅಂತ ಒಂದು ವ್ಯವಸ್ಥೆ ಇದೆ. ಎಸ್, ಸೊ ದ್ಯಾಟ್ ಯುನೋ ಬ್ರಾಟ್ ಎ ಸಾರ್ಟ್ ಆಫ್ ಕಾನ್ಫಿಡೆನ್ಸ್ ಇನ್ ಹರ್ ಅನ್ನುವಂಥದ್ದು ಕೂಡ ಬಹಳ ಮುಖ್ಯ. ಅದಕ್ಕಾಗಿ ವಿದ್ಯಾರ್ಥಿ ಮಿತ್ರರೇ ನೆನಪಿಟ್ಕೊಳ್ಳಿ, ಯಾವುದು ಇದು ನನ್ನಿಂದ ಆಗೋದಿಲ್ಲ ಅಂತ ಮೊದಲೇ ಕೈ ಚೆಲ್ಲಬೇಡಿ. ಸೊ ನಾನು ಮಾಡಬಲ್ಲೆ ಅಂತಂದುಕೊಂಡ್ರೆ ಎಸ್, ಜ್ಯೋತಿಯವ್ರ ಥರ ತಾವು ಕೂಡ ಮುಂದೊಂದು ದಿನ ಸಾಧಕರಾಗ್ತೀರಿ ಅನ್ನೋದ್ರ ಬಗ್ಗೆ ಎರಡು ಮಾತಿಲ್ಲ. ಓಕೆ, ಸೊ ಹೀಗೆ ಆ ಒಂದು ಫಿಸಿಕಲ್ ಫಿಟ್ನೆಸ್ ಆಯಿತು, ಅದಾದ ಬಳಿಕ ಎಂಡ್ಯೂರೆನ್ಸ್ ಟೆಸ್ಟ್ ಆಯಿತು, ಆನಂತರ ಈ ಎಲ್ಲ ಪರೀಕ್ಷೆಗಳಿಗೆ ನೀವು ಸಿದ್ಧತೆಯನ್ನು ಮಾಡ್ಕೊಳ್ತಾ ಬಂದ್ರಿ. ಓಕೆ, ಓವರಾಲ್ ಆಗಿ ಒಬ್ಬ ವಿದ್ಯಾರ್ಥಿಯ ಅಪ್ರೋಚ್ ಹೇಗಿರಬೇಕು ಅಂತ, ಈ ಪಿ ಎಸ್ ಐ ಪರೀಕ್ಷೆಗೆ ಸಿದ್ಧತೆ ಮಾಡ್ಕೊಳ್ಳೋರು ಏನೆಲ್ಲ ಗಮನಿಸಬೇಕು ಅನ್ನೋದನ್ನು ತಾವು ಹೇಳೋದಕ್ಕೆ ಇಷ್ಟಪಡ್ತಿದ್ದೀರಿ? ಏನಂದರೆ ಫಸ್ಟಿಗೆ ಸರ್, ನೋಟಿಫಿಕೇಷನ್ ಆಗೋಕ್ಕಿಂತ ಮುಂಚೆನೇ ನಾವು ಪ್ರಿಪೇರ್ ಇರಬೇಕು ಎಲ್ಲದಕ್ಕೂ, ನೋಟ್ಸ್ ಮಾಡ್ಕೊಳ್ಳೋದಾಗಲಿ ಪ್ರತಿಯೊಂದು ಆಗಲಿ ಸರ್. ಇವಾಗೆಲ್ಲ ಇವಾಗ ಟೈಮ್ ಇರುತ್ತೆ, ತುಂಬ ಟೈಮ್ ಇರುತ್ತೆ ಸರ್. ಮಿನಿಮಮ್ ಏನಂದರೆ ನೋಟಿಫಿಕೇಷನ್ ಆದಾಗಲಿಂದ ಎಕ್ಸಾಮ್ ತನಕನೂ ಒಂದು 3-4 months ಟೈಮ್ ಕೊಟ್ಟಿರ್ತಾರೆ ನಮಗೆ. ಅಲ್ಲೇನಾಗುತ್ತೆ, ಎಲ್ಲ ಸ್ಟೂಡೆಂಟ್ಸ್ ಏನು ಥಿಂಕ್ ಮಾಡ್ತಾರೆ ಅಂದರೆ ಓಕೆ ನೋಟಿಫಿಕೇಷನ್ ಆಗಲಿ ಆಮೇಲೆ ಓದನಂತೆ, ಆಮೇಲೆ ಪ್ರಿಪೇರ್ ಮಾಡ್ಕೋಬೋದು, ಹೆಂಗಿದ್ರು 3 months ಟೈಮ್ ಇರುತ್ತೆ, ಆ ಥರ ಎಲ್ಲ ಥಿಂಕ್ ಮಾಡ್ತಾರೆ ಸರ್. ಅದೆಲ್ಲ ಆ್ಯಕ್ಚುಲಿ ಬ್ಯಾಡ್ ಹ್ಯಾಬಿಟ್. ಫಸ್ಟಿಂದಲೇ ನಾವು ಪ್ರಿಪೇರ್ ಹಾಕಂತ ಬರಬೇಕು. ಮಿನಿಮಮ್ ಕರೆಕ್ಟಾಗಿ ಓದಿದ್ವಿ ಒಂದು 7 ಅಂದರೆ ಡೈಲಿ 7-8 hours ಮಿನಿಮಮ್ ಓದಲೇಬೇಕು ಸರ್. ಓಕೆ, ಅದು ನಮಗೆ ಫಸ್ಟಿಗೆ ಅಂದರೆ ಲೈಬ್ರರಿ ಕೂರ್ತೀವಿ, ಹಿಂಸೆ ಆಗುತ್ತೆ ಫಸ್ಟಿಗೆ ಓದುವಾಗ, ಹೆಂಗೆ ಓದಲಿ ಹೆಂಗೆ ಕೂರಲಿ, ಫುಲ್ ಎಂಜಾಯ್ ಮಾಡ್ಕೊಂತ ಬಂದವ್ರು ಆ ಬ್ಯಾಕ್ಗ್ರೌಂಡಿಂದ ಬಂದವ್ರು ತುಂಬ ಜನ ಇರ್ತಾರೆ ಸರ್. ಹಂಗಾಗಿ ಫಸ್ಟಿಂದಲೇ ಎಲ್ಲ ಪ್ರಿಪೇರ್ ಇರಬೇಕು, ನೋಟ್ಸ್ ಪ್ರಿಪೇರ್ ಮಾಡೋದಾಗಲಿ ಎಲ್ಲದನ್ನು ಫಸ್ಟಿಂದಲೇ ಮಾಡಿರಬೇಕು. ಈ ನೋಟಿಫಿಕೇಷನ್ ಆದಾಗ ನಾವು ರಿವಿಷನ್ ಮಾಡ್ತಿರ್ಬೇಕು ಅಷ್ಟೇ ಸರ್. ಇಲ್ಲ ಅಂದರೆ ನಮ್ಗೆ ಇನ್ನೂ ಟೆನ್ಷನ್ ಜಾಸ್ತಿ ಆಗಿಬಿಡುತ್ತೆ, ಟೈಮ್ ಇಲ್ಲ, ಏನು ಮಾಡಲಿ ಏನು ಮಾಡಲಿ ಏನು ಮಾಡಲಿ ಆ ಥರನೇ ಅನ್ನಿಸ್ತಿರುತ್ತೆ ಸರ್. ಹಂಗಾಗಿ ಫಸ್ಟಿಂದಲೇ ಎಲ್ಲ ಪ್ರಿಪೇರ್ ಇರಬೇಕು. ಓಕೆ, ಒಂದು ಮಾತು ಅವ್ರು ಹೇಳಿರೋದು ತುಂಬ, ನಮ್ಮಲ್ಲಿ ಗಾದೆ ಮಾತಿದೆ, ಮಳೆ ಬರೋಕ್ಕಿಂತ ಮುಂಚೆ ಒಡ್ಡ ಹಾಕಬೇಕು ಅಂತ. ಸೊ ಹಾಗೆ ಭಾಳಷ್ಟು ವಿದ್ಯಾರ್ಥಿಗಳು ಮಾಡೋದು, ನೋಟಿಫಿಕೇಷನ್ ಆದ ಬಳಿಕ ಪುಸ್ತಕ ಹುಡುಕಾಡೋದಕ್ಕೆ ಶುರು ಮಾಡ್ತಾರೆ. ಡೋಂಟ್ ಡೂ ಸೋ, ಬಟ್ ವಾಟ್ ಯು ಶುಡ್ ಡೂ ಈಸ್ ಬಿ ಪ್ರಿಪೇರ್ಡ್ ವೆಲ್ ಇನ್ ಅಡ್ವಾನ್ಸ್. ನೋಟಿಫಿಕೇಷನ್ ಆದ ಬಳಿಕ ನೀವು ಮಾಡಬೇಕಾದ ಕೆಲಸ ಕೇವಲ ರಿವಿಷನ್ ಅನ್ನುವಂಥದ್ದು. ಸೊ ಅಷ್ಟರ ಮಟ್ಟಿಗೆ ನೋಟಿಫಿಕೇಷನ್ ಇನ್ನೂ ಯಾವಾಗ ಆಗುತ್ತೆ ಅವಾಗ ನಾನು ಸಿದ್ಧತೆ ಶುರು ಮಾಡ್ತೀನಿ, ಅವಾಗೆ ಕೋಚಿಂಗ್ ಹೋಗ್ತೀನಿ, ಅವಾಗ ಪುಸ್ತಕ ತೂತೀನಿ, ನೋ,
ಇಟ್ ಇಸ್ ನಾಟ್ ದ ಏನೋ ರೈಟ್ ಅಪ್ರೋಚ್ ಅನ್ನುವಂಥದ್ದು ಜ್ಯೋತಿಯವರ ಅನುಭವದ ಮಾತು ಮಿತ್ರರೇ. ಸೊ ಅದಕ್ಕಾಗಿ ತಮಗೂ ಕೂಡ ಒಂದು ನಾನು ಅವ್ರ ಮೂಲಕ ಹೇಳುವ ಮಾತು ಏನು ಅಂತಂದರೆ, ನೀವು ಪಿ ಎಸ್ ಐ ಆಗಬೇಕು ಅನ್ನುವಂಥ ಕನಸು ತಮಗಿದ್ದದ್ದೇ ಆದರೆ ತಕ್ಷಣ ಅದಕ್ಕೆ ಸಿದ್ಧತೆಯನ್ನು ಆರಂಭಿಸಿಕೊಳ್ಳಿ. ಸೊ ಅದಕ್ಕೆ ಬೇಕಾಗಿರುವಂಥ ಪರೀಕ್ಷೆಯನ್ನು ತಿಳಿದುಕೊಳ್ಳಿ, ಪುಸ್ತಕಗಳನ್ನು ತಿಳಿದುಕೊಳ್ಳಿ, ಓದನ್ನು ಆರಂಭಿಸಿ, ಜೊತೆಗೆ ಮಾದರಿ ಪರೀಕ್ಷೆಗಳನ್ನು ಬರೆಯುವುದಕ್ಕೆ ಶುರು ಮಾಡಿ. ಮುಖ್ಯವಾಗಿ ಟ್ರಾನ್ಸ್ಲೇಷನ್ ಅನ್ನೋದನ್ನು ತಾವು ಮಾಡಬೇಕಾಗ್ತದೆ, ಎಸ್ಸೆಯನ್ನು ಬರೀಬೇಕಾಗ್ತದೆ, ಪ್ರಿಸೆ ರೈಟಿಂಗ್ ಅನ್ನುವಂಥದ್ದು, ಸಾರಾಂಶ ಬರವಣಿಗೆ ಅನ್ನೋದಿದೆ. ಇದೆಲ್ಲ ಪರೀಕ್ಷೆಯ ದಿನವೇ ಮಾಡ್ತೀನಿ ಅಂದರೆ ಆಗೋ ಮಾತುಗಳಲ್ಲ. ಈಗಿನಿಂದಲೇ ಪ್ರತಿಯೊಂದನ್ನು ನೀವು ರೂಢಿಸ್ಕೊಳ್ತಾ ಹೋದರೆ, ಆ್ಯಸ್ ಎ ಸೇಡ್, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಅದೇ ರೀತಿ ಒಳಗೆ ತಾವು ಕೂಡ ಈಗಿನಿಂದಲೇ ಅಂತ ಒಂದು ಸಿದ್ಧತೆಯನ್ನು ಆರಂಭಿಸಬೇಕು ಅನ್ನುವಂಥದ್ದು. ರೈಟ್ ಮೇಡಮ್, ಸೊ ಈಗ ತಾವು ಮುಖ್ಯವಾಗಿ ಈ ತಮ್ಮ ಒಂದು ಆಯ್ಕೆಯೊಳಗೆ, ತಮ್ಮ ಒಂದು ಸಾಧನೆ ಒಳಗೆ ಈ ತರಬೇತಿಯ ಮಹತ್ವ ಎಷ್ಟಿತ್ತು ಅನ್ನುವಂಥದ್ದನ್ನು ಹೇಳಿ. ನನ್ನ ಪರಿಶ್ರಮ ಇಷ್ಟಿದೆ ಅಂದರೆ ಸರ್, ಅದಕ್ಕಿನ್ನೂ ದೊಡ್ಡದು ಅವ್ರ ಮಾರ್ಗದರ್ಶನ ಇರುತ್ತೆ. ಓಕೆ, ಅವ್ರು ಇದನ್ನ ಓದಬೇಕು ಅಂತ ಹೇಳಿದಾಗಲೇ ನಾವು ಅವ್ರೊಂದು ಅಂದರೆ ಒಂದು ದಾರಿ ತೋರಿಸ್ತಾರೆ ಸರ್, ಹಿಂಗೆ ಓದಿ ನೀವು ಅಂತ. ನಾವು ಅದನ್ನು ಅಂದರೆ ಕೋಚಿಂಗ್ ತೊಗೊಂಡ್ವಿ, ಮನೆಗೆ ಓದ್ವಿ ಅಂದರೆ ಏನೂ ಆಗಂಗಿಲ್ಲ ಸರ್. ಕೂತ್ಬಿಟ್ಟು ಓದಬೇಕು ಅಂದರೆ ಲೈಬ್ರರಿ ನಾವು ಎಷ್ಟು ಆಪರ್ಚುನಿಟೀಸ್ ಇದೆ ಸರ್, ಯೂಸ್ ಮಾಡ್ಕೋಬೇಕು. ಸಿಕ್ಕಾಗಲೇ ಯೂಸ್ ಮಾಡ್ಕೊಂಬಿಟ್ರೆ ಅದು ಮುಗ್ದೋಗ್ಬಿಡುತ್ತೆ ಸರ್. ಆ್ಯಕ್ಚುಲಿ ಮಾರ್ಗದರ್ಶನ ಅಂದರೆ ಅವರು ಏನಫ್ ಸರ್, ಅದ್ರ ಬಗ್ಗೆ ಹೇಳೋಕ್ಕೆ ಆಗಲ್ಲ, ತುಂಬ ಇದೆ ಅವ್ರು ಹೇಳಿರೋದು. ರೈಟ್. ಸೊ ಬಹಳಷ್ಟು ಸಲ ನಿಮ್ಮಲ್ಲಿ ಶಕ್ತಿ ಇರ್ಬೋದು, ಆದರೆ ಆ ಶಕ್ತಿಯನ್ನು ಒಂದು ನಿರ್ದಿಷ್ಟ ದಾರಿ ಒಳಗೆ ನಡೆಸೋದಕ್ಕೆ ಮಾರ್ಗದರ್ಶನ ಅನ್ನೋದು ಬೇಕಾಗ್ತದೆ. ಸೊ ಇವಾಗ ಜ್ಯೋತಿ ಅವರ ವಿಷಯದಲ್ಲೂ ಕೂಡ ಅವರೊಬ್ಬ ಇಂಜಿನಿಯರ್ ಆಗಿದ್ದರು, ಆದರೆ ಈ ಒಂದು ಪಿ ಎಸ್ ಐ ಪರೀಕ್ಷೆ ಪಾಸ್ ಆಗಬೇಕು ಅಂತಾದರೆ ಇಂತಿಂಥದ್ದನ್ನು ಮಾಡಿ ಹಾಗೆ ಮಾಡಿದರೆ ಆಗತ್ತೆ ಅಂದರೆ, ಒಬ್ಬ ಇಂಜಿನಿಯರ್ನನ್ನು ಪಿ ಎಸ್ ಐ ಮಾಡಿ ಪಿ ಎಸ್ ಐ ಆಗಿ ಮಾಡಿದ್ದು ಆ ಒಂದು ಮಾರ್ಗದರ್ಶನ ಅನ್ನುವಂಥದ್ದನ್ನು ಅವರು ಪ್ರಾಮಾಣಿಕವಾಗಿ ಒಪ್ಪಿಕೊಳ್ತಾ ಇದ್ದಾರೆ. ಸೊ ಥ್ಯಾಂಕ್ ಯು ಮೇಡಮ್. ಈಗ ಮುಂದೆ ಕೂಡ ಪಿ ಎಸ್ ಐ ಪರೀಕ್ಷೆಗಳು ನಿರಂತರವಾಗಿ ನಡೆಯೋವಿದ್ದಾವೆ. ಸೊ ಆ ಪಿ ಎಸ್ ಐ ಪರೀಕ್ಷೆ ಬರೆಯುವಂಥ ಅಭ್ಯರ್ಥಿಗಳಿಗೆ ತಮ್ಮದೊಂದು ಮೆಸೇಜ್ ಏನು, ಸಂದೇಶ ಏನು? ಮೆಸೇಜ್ ಅಂದರೆ ನೀವು ಓದಿರ್ತೀರಾ, ಓಕೆ, ಬರೀತಿರ್ತೀರಾ ಎಕ್ಸಾಮ್ಸು. ಒಂದು ಸರಿ ವಿಫಲ ಆಯಿತು ಅಂದರೆ ಅದನ್ನು ಬಿಡೋಕೆ ಹೋಗಬೇಡಿ, ಮತ್ತೆ ಟ್ರೈ ಮಾಡಿ. ಒಂದು ಸರಿ ಆಗಿಲ್ಲ, ಎರಡು ಸರಿ ಆಗಿಲ್ಲ, ಮೂರನೇ ಸರಿ ಅಂತೂ ಆಗೇ ಆಗುತ್ತೆ. ಎಷ್ಟು ನಾವು ಟ್ರೈ ಒಂದು ಸರಿ ಸೋಲ್ ಬಂದುಬಿಟ್ರೆ ಒಪ್ಕೊಂಬಿಟ್ಟು ಸುಮ್ಮನಾಗಬಾರ್ದು ಯಾವತ್ತು. ನನಗೂ ನಾನು ಫಸ್ಟ್ ಟೈಮ್ ಅಟೆಂಪ್ಟ್ ಮಾಡಿದಾಗ ಜಾನ್ವರಿಲಿ ನಂದು ಆಗಲಿಲ್ಲ. ಓಕೆ, ನಾನು ತುಂಬ ಡಿಪ್ರೆಸ್ ಆಗಿದ್ದೆ, ಎರಡು ದಿನ ಮೂರು ದಿನ ಎದ್ದೇ ಇರಲಿಲ್ಲ ಸರ್ ನಾನು ಆ್ಯಕ್ಚುಲಿ ಹೇಳಬೇಕಂದ್ರೆ. ಆಮೇಲೆ ಹೆಂಗಿದ್ರೂ ಟೂ ಮಂತ್ಸಲ್ಲಿ ಮತ್ತೆ ಎಕ್ಸಾಮ್ಸ್ ಇತ್ತಲ್ವ, ಓಕೆ ನಾನು ಓದಬೇಕಂತಲೇ ಮತ್ತೆ ಎಲ್ಲ ಬಿಟ್ಬಿಟ್ಟು ಓದೋಣ ಅಂತಲೇ ಬಂದೆ ಆ್ಯಕ್ಚುಲಿ. ಆವ ನಾನು ಸೆಲೆಕ್ಟ್ ಆದೆ. ಸೊ ಹಂಗೆ ಎಷ್ಟಾಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ಓದ್ತಾ ಇರಿ ನೀವು. ಮಿನಿಮಮ್ ಡೈಲಿ 7 to 8 ಅವರ್ಸ್ ಅಂತೂ ಓದಲೇಬೇಕು ಪಿ ಎಸ್ ಐಗೆ ನೀವು. ಅಂದರೆ ಶಾರ್ಟ್ ಟೈಮಲ್ಲಿ ಆಗಬೇಕಂದ್ರೆ ಇಷ್ಟಂತೂ ಎಫರ್ಟ್ ಹಾಕಲೇಬೇಕು ನೀವು. ರೈಟ್. ಥ್ಯಾಂಕ್ ಯು ಜ್ಯೋತಿಯವರೇ. ತಾವು ನಮಗೆ ಒಂದು ಸ್ಪೈಡರ್ ಅನ್ನುವಂಥ ಪದ್ಯವನ್ನು ನೆನಪಿಸಿದಿರಿ. ಅಲ್ಲಿ ಏನು ಬರುತ್ತೆ ಅಂತಂದರೆ, ಟ್ರೈ ಆ್ಯಂಡ್ ಟ್ರೈ ಗೆಟ್ ಸಕ್ಸಸ್ ಅನ್ನುವಂಥ ಮಾತು. ಸೊ ಒಂದು ಏನೂ ತಿಳುವಳಿಕೆ ಇರಲಾರದ, ಯಾವುದೇ ಶಿಕ್ಷಣ ಇರಲಾರದ ಒಂದು ಜೇಡರ ಹುಳ, ಜೇಡ ಅಂತ ಏನು ನಾವು ಕರಿತೀವಿ, ಸ್ಪೈಡರ್ ಅಂತ ಕರಿತೀವಿ, ಅದು ತನ್ನ ಒಂದು ಬಲೆಯನ್ನು ಕಟ್ಟುವಾಗ 10 ಸಲ 100 ಸಲ ಆ ಬಲೆ ಕಟ್ಟಾದರೂ ಕೂಡ ಅದು ಕಡಿದು ಹೋದರೂ ಕೂಡ ಮತ್ತೆ ಮತ್ತೆ ಪ್ರಯತ್ನಿಸಿ ಆ ಒಂದು ಬಲೆಯನ್ನು ಪೂರ್ಣಗೊಳಿಸ್ತದೆ, ಅಲ್ಲಿಗೆ ತನ್ನ ಆಶೆಯನ್ನು ಈಡೇರಿಸಿಕೊಳ್ತದೆ ಅಂತ. ಅದೇ ರೀತಿಯೊಳಗೆ ಜ್ಯೋತಿಯವರು ಹೇಳುವಂಥ ಒಂದು ಮುಖ್ಯ ಮಾತು, ಭಾಳಷ್ಟು ಅಭ್ಯರ್ಥಿಗಳು ಮೊದಲ ಪ್ರಯತ್ನದಲ್ಲೇ ಎಸ್ ಎಸ್ ಅನ್ನು ಪಡಿಬೇಕು ಅಂತ ಅಪೇಕ್ಷೆ ಇರ್ತದೆ, ಆ ಅಪೇಕ್ಷೆ ತಪ್ಪಲ್ಲ, ಬಟ್ ರಿಯಾಲಿಟಿ, ಹಾರ್ಡ್ ರಿಯಾಲಿಟಿ ಆಫ್ ಲೈಫ್ ಈಸ್ ಲೈಕ್ ದಿಸ್. ಯಾಕೆಂತಂದರೆ ಇಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ವರ್ಷದಿಂದ 2 ವರ್ಷದಿಂದ 4-5 ವರ್ಷಗಳಿಂದ ಓದುವಂಥ ಲಕ್ಷಾಂತರ ವಿದ್ಯಾರ್ಥಿಗಳಿರ್ತಾರೆ, ಅಭ್ಯರ್ಥಿಗಳಿರ್ತಾರೆ, ಅವರು ಸಹಜವಾಗಿ ನಿಮಗಿಂತ ಒಂದಿಷ್ಟು ಮುಂದಿರ್ಬೋದು. ಹೀಗಾಗಿ ಮೊದಲ ಪ್ರಯತ್ನದಲ್ಲಿ ತಮಗೆ ವಿಫಲತೆ ಅನಿಸಿದರೂ ಕೂಡ ಈ ನೀಡ್ ನಾಟ್ ಬಿ ಡಿಸ್ಹಾರ್ಟನ್ಡ್, ನಿಮಗೂ ಕೂಡ ಮುಂದೊಂದು ದಿನ ಒಳ್ಳೆಯದಿದೆ ಅನ್ನೋದಕ್ಕೆ ಇವಾಗ ಜ್ಯೋತಿಯವರು ನಮ್ಮ ಜೊತೆಗೆ ಸಾಕ್ಷಿಯಾಗಿದ್ದಾರೆ. ಸೊ ತಾವು ಕೂಡ ಅವರನ್ನು ಮಾದರಿಯಾಗಿಟ್ಕೊಳ್ಳಿ. ಅವರು ಹೇಳಿರುವಂಥದ್ದು ಮುಖ್ಯವಾಗಿ ಮಾರ್ಗದರ್ಶನ ಬೇಕು, ಮಾದರಿ ಪರೀಕ್ಷೆಗಳನ್ನು ಬರೀಬೇಕು, ದಿನಕ್ಕೆ ಕನಿಷ್ಠ 7-8 ಗಂಟೆ ಓದಬೇಕು, ಇವೆಲ್ಲ ಸಂಗತಿಗಳನ್ನು ತಾವು ಲಕ್ಷ್ಯದಲ್ಲಿಟ್ಟುಕೊಂಡು ಕೆಲಸ ಮಾಡಿದ್ದೇ ಆದರೆ ಖಂಡಿತವಾಗಿಯೂ ತಾವು ಕೂಡ ಕೇವಲ ಪಿ ಎಸ್ ಐ ಅಂತಲ್ಲ, ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಎಸ್ ಎಸ್ ಪಡೆಯೋದಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ, ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ಮತ್ತು ಕ್ಲಾಸಿಕ್ ಕೆ ಎಸ್ ಆ್ಯಂಡ್ ಐ ಎಸ್ ಸ್ಟಡಿ ಸರ್ಕಲ್ ಪರವಾಗಿ ಈ ಒಂದು ಸಾಧನೆಯನ್ನು ಮಾಡಿದಂಥ ಜ್ಯೋತಿಯವರಿಗೆ ಅಭಿನಂದನೆಗಳನ್ನು ಮತ್ತು ಧನ್ಯವಾದಗಳನ್ನು ತಿಳಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು.